ಎಷ್ಟು ಚೆನ್ನಾಗಿ ಬಂದಿದೆ ಹೊಳಿ ಎಷ್ಟು ಜ್ಯೂಸಿ ಆಗಿದೆ ನೋಡ್ತಾ ಇರಬಹುದು ಗೈಸ್ ಸೂಪರ್ ಆಗಿದೆ ನೀವು ಕೂಡ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತು ಒಂದು ಹೊಸ ಪ್ರಯತ್ನ ಅಂತ ಹೇಳಬಹುದು ನಾನು ಫಸ್ಟ್ ಟೈಮ್ ಫುಡ್ ರೆಸಿಪಿನ ಹಾಕ್ತಾ ಇದೀನಿ ಅಂದ್ರೆ ವಿಡಿಯೋ ಮಾಡ್ತಾ ಇದೀನಿ ಅದು ಯಾವುದಪ್ಪ ಅಂದ್ರೆ ಫಸ್ಟ್ ನಾನು ಒಂದ್ ಸಲ ಟ್ರೈ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಹಾಗಾಗಿ ನನಗೆ ಜಿಲೇಬಿ ಮಾಡಬೇಕು ಅಂತ ಅನಿಸ್ತು ಬಟ್ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ಕೊಂಡು ಈಗ ನಾನು ವಿಡಿಯೋ ಮಾಡ್ತಾ ಇದೀನಿ ಅದಕ್ಕೆ ಯಾವ ರೀತಿ ಮಾಡಬೇಕು ಜಾಸ್ತಿ ಇಂಗ್ರೆಡಿಯೆಂಟ್ಸ್ ಏನು ಬೇಕಾಗುವುದಿಲ್ಲ ಜಿಲೇಬಿ ಮಾಡಕ್ಕೆ ಮೂರಿಂದ ನಾಲ್ಕು ಪ್ರಾಡಕ್ಟ್ ಅಂದ್ರೆ ಐಟಮ್ಸ್ ಆದ್ರೆ ಸಾಕು ನಾವು ಜಿಲೇಬಿನ ಮಾಡ್ಕೋಬಹುದು ಬನ್ನಿ ಸ್ಟಾರ್ಟಿಂಗ್ ಮೊದಲೇದಾಗಿ ಸಕ್ಕರೆ ಪಾಕ ಮಾಡ್ಕೋಬೇಕು ಇಲ್ಲಿ ನೋಡಿ ಒಂದು ಬಾಳ್ಗಿ ಇಟ್ಟಿದ್ದೀನಿ ಅಂದ್ರೆ ಹುಬ್ಳಿ ಸೈಡ್ ಎಲ್ಲ ಬಾಳ್ಗಿ ಉತ್ತರ ಕರ್ನಾಟಕ ಬಾಳ್ಗಿ ಅಂತಾರೆ ಅದಕ್ಕೋಸ್ಕರ ನೋಡಿ ಇಲ್ಲಿ 2 ಕಪ್ ಅನ್ನ ಸಕ್ಕರೆ ಹಾಕೊಂಡಿದ್ದೀನಿ ನಾನು ನೋಡಿ 3 ಕಪ್ ನೋಡಿ ಸ್ವಲ್ಪನೇ 3 ಕಪ್ ಸಕ್ಕರೆಗೆ 1 ಕಪ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ನಾನು ಜಾಸ್ತಿ ನೀರು ಹಾಕಿಲ್ಲ ಇವಾಗ 3 ಕಪ್ ನೀರು ಹಾಕಿದೀನಿ 3 ಕಪ್ ಸಕ್ಕರೆ ಹಾಕಿದೀನಿ ಅಂದ್ರೆ ಸಾರಿ ಅದಕ್ಕೆ 1/2 ಕಪ್ ಅಥವಾ 1 ಕಪ್ ಇದು ಒಂದೇಳೆ ಪಾಕ ಬರೋದು ಬೇಡ ಸ್ವಲ್ಪ ಅಂಟಾದ್ರೆ ಸಾಕು ಅಷ್ಟು ನೀವು ಪಾಕನ ಮಾಡ್ಕೋಬಹುದು ನೋಡಿ ಡಿಪೆಂಡ್ ಅಪಾನ್ ಕ್ವಾಂಟಿಟಿ ನೀವು ಎಷ್ಟು ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಎಷ್ಟು ತಗೋಬೇಕು ಬಿಡಬೇಕು ಅನ್ನೋದು ಇಲ್ಲಿ 3 ಕಪ್ ಸಕ್ಕರೆಗೆ ನಾನು 1 ಕಪ್ ನೀರು ಹಾಕಿದೀನಿ ಸಕ್ಕರೆ ಜಲ್ದಿ ಕರಗುತ್ತೆ ಬಟ್ ಏನಪ್ಪ ಅಂದ್ರೆ ನಾವು ಒಂದೇಳಿ ಪಾಕನ ಇವಾಗ ಸೆಂಟರ್ ಪಳೆಗಾಯಿತು ನಾವು ಇದಕ್ಕೆ ಉಂಡೆಗಾಯಿತು ನಾವೇನು ಒಂದೇಳಿ ಪಾಕ ತಗೋತೀವಿ ಆ ತರ ತಗೊಳ್ಳೋದೇನು ಬೇಡ ಇದಕ್ಕೆ ಸ್ವಲ್ಪ ಅಂಟು ಪಾಕ ಬಂದ್ರೆ ಸಾಕು ನಿಮಗೆ ಪಕ್ಕ ನಿಮಗೆ ಇದಾಗುತ್ತೆ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗೆ ಬಿಡಬಾರದು ತಳಸಿರುತ್ತೆ ಇದನ್ನ ಕೈಡಸ್ತಾ ಇರಬೇಕು ನೋಡಿ ತುಂಬಾ ಜಲ್ದಿ ಆಗುತ್ತೆ ಇದು ಕಂಪ್ಲೀಟ್ ಆದಮೇಲೆ ಇದನ್ನ ಚೆಕ್ ಮಾಡ್ಕೊಂಡು ನೋಡಿ ಪಾಕ ರೆಡಿ ಆಗಿದೆ ಈಗ ಇಲ್ಲಿ ನೋಡ್ತಾ ಇರಬಹುದು ಯಾವುದು ಎಳೆ ಬಂದಿಲ್ಲ ಬಟ್ ಅಂಟ್ಕೊಂತಾ ಇದೆ ಈ ತರ ಪಾಕ ಇದ್ರೆ ಸಾಕು ಇವಾಗ ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಇದಕ್ಕೆ ಒಂದು ಸ್ಪೂನ್ ಲಿಂಬೆಹಣ್ಣಿನ ರಸ ಹಾಕಬೇಕು ಯಾಕಪ್ಪ ಅಂದ್ರೆ ಪಾಕ ಗಟ್ಟಿ ಆಗಲ್ಲ ಅದಕ್ಕೋಸ್ಕರ ಇದನ್ನ ರೆಡಿ ಮಾಡಿ ಇಟ್ವಿ ಅಂದ್ರೆ ಹಾಗೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನ್ ನಿಂಬೆ ರಸ ಹಾಕಿದ್ರೆ ಪಾಕ ಗಟ್ಟಿ ಆಗಲ್ಲ ಇಲ್ಲಿ ನೋಡ್ತಾ ಇರಬಹುದು ರೈಟ್ ಕನ್ಸನ್ ರೈಟ್ ಇದೆ ಇವಾಗ ಪಾಕದ ಇವಾಗ ಇದನ್ನ ತಗದಿಟ್ಟು ಜಿಲೇಬಿ ಬೇಕಾಗಿರೋ ಬ್ಯಾಟರ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಇದಕ್ಕೆ ಮೈದಾ ತಗೊಂಡಿದ್ದೀನಿ ಮೈದಾ ಒಂದಿದ್ರೆ ಸಾಕು ಇದಕ್ಕೆ ಮತ್ತೆ 1 ಕಪ್ ಅಷ್ಟು ಹುಳಿ ಮೊಸರು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ನಿಮಗೆ ಯಾವುದು ಇಷ್ಟನೋ ಅದನ್ನ ಹಾಕೋಬಹುದು ರೆಡ್ ಆರೆಂಜ್ ಯೆಲ್ಲೋ ನಿಮಗೆ ಯಾವುದು ಇಷ್ಟನೋ ಅದನ್ನ ಹಾಕೋಬಹುದು ನಾನು ರೆಡ್ ಹಾಕ್ತಾ ಇದೀನಿ ಸ್ವಲ್ಪ ಹಾಕಿದ್ರೆ ಸಾಕು ಜಿಲೇಬಿ ಕಲರ್ ಬರುತ್ತೆ ಇದನ್ನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು
ಮತ್ತೆ ಒಂದು 2 ಸ್ಪೂನ್ ತುಪ್ಪ ಹಾಕೋಬೇಕು ತುಂಬಾ ಸಾಫ್ಟ್ ಆಗಿ ಜ್ಯೂಸಿ ಆಗಿ ಬರುತ್ತೆ ನೋಡಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು 4 ಸ್ಪೂನ್ ಹಾಕಿದ್ದೀನಿ ಟೇಬಲ್ ಸ್ಪೂನ್ ಇಂದ 4 ಚಮಚ ತುಪ್ಪ ಹಾಕಿದ್ದೀನಿ ಈ ಕ್ವಾಂಟಿಟಿ ಎಷ್ಟು ತಗೋತೀರಾ ಅದರ ಮೇಲೆ ಡಿಪೆಂಡ್ ನೋಡಿ ಎಲ್ಲ ಮಿಕ್ಸ್ ಆಯ್ತು ಈಗ ಸ್ವಲ್ಪ ಇದಕ್ಕೆ ನೀರು ಹಾಕ್ತಾ ಕಲಸಬೇಕು ಈಗ ನೋಡಿ ತೋರಿಸ್ತೀನಿ ನಿಮಗೆ ನೀವು ಸ್ಪೂನ್ ಇಲ್ಲ ಆದ್ರೆ ಸ್ಪೂನ್ ಇಲ್ಲೇನೇ ಕಲಸಬಹುದು ಮಿಕ್ಸ್ ಮಾಡಬಹುದು ಬಟ್ ಸ್ಪೂನ್ ಕಂಫರ್ಟ್ ಆಗಲ್ಲ ಅಂತ ನಾನು ಕೈಲೇ ಮಿಕ್ಸ್ ಮಾಡ್ತಾ ಇದೀನಿ ಗಂಟ ಆಗದೆ ತರನ ಕಂಪ್ಲೀಟ್ ಆಗಿ ಇದು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ನಾನು ಇದನ್ನ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಟರ್ ರೆಡಿ ಆಗಿದೆ ಈಗ ಎಲ್ಲ ರೆಡಿ ಆದ ಮೇಲೆ ಸ್ವಲ್ಪ ನೀವು ಈನೋ ಅಥವಾ ಅಡಿಗೆ ಹಾಕು ಸೋಡಾನ ಹಾಕೋಬಹುದು ಒಂದು ಚಿಟಿಕೆ ಅಷ್ಟು ಜಾಸ್ತಿ ಬೇಡ ಹಾಕಿ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ ನೋಡಿ ಈ ತರ ಇರಬೇಕು ನೋಡಿ ಬ್ಯಾಟರ್ ಈ ತರ ಇರಬೇಕು ನೋಡಿ ನಿಮ್ಮ ಮನೆಯಲ್ಲಿ ಸಾಸ್ ಬಾಟಲ್ ಇದ್ದರೆ ಸಾಸ್ ಬಾಟಲ್ ತಗೊಳ್ಳಿ ಇಲ್ಲಪ್ಪ ಅಂತಂದ್ರೆ ಮನೆಯಲ್ಲಿ ಎಣ್ಣೆ ಪ್ಯಾಕೆಟ್ ಹಾಲಿನ ಪ್ಯಾಕೆಟ್ ಮಸರಿನ ಪ್ಯಾಕೆಟ್ ಮತ್ತೆ ಈ ತರ ಸಾಲ್ಟ್ ತಂದಿರೋ ಪ್ಯಾಕೆಟ್ ಇಲ್ಲಿ ನೋಡ್ತಾ ಇರಬಹುದು ನೀವು ಕ್ಯಾರಿ ಮಾಡೋಕೆ ಯಾವುದು ಈಸಿ ಆಗುತ್ತೆ ಅದನ್ನು ತಗೋಬಹುದು ಇಲ್ಲಿ ಮಸರಿನ ಪ್ಯಾಕೆಟ್ ಸ್ಮಾಲ್ ಸೈಜ್ ಇದು ಬಿಗ್ ಸೈಜ್ ಜಾಸ್ತಿ ಮಾಡ್ತೀರಾ ಅಂದ್ರೆ ಸಣ್ಣದ್ರೊಳಗೆ ಕಂಫರ್ಟ್ ಅನ್ಸಲ್ಲ ಬಟ್ ಅದು ನೀವು ದೊಡ್ಡ ತಗೊಂಡ್ರೆ ಅಂದ್ರೆ ಈಸಿ ಆಗುತ್ತೆ ಇವಾಗ ನೋಡಿ ಇದನ್ನ ಇದರಲ್ಲಿ ಹಾಕಿ ನೀವು ರಬ್ಬರ್ ಹಾಕ್ತೀನಿ ಅಂದ್ರೆ ರಬ್ಬರ್ ಹಾಕಬಹುದು ಇಲ್ಲ ಕೈಲೇನೆ ಸುತ್ತಿ ನೀವು ಬಿಡಬಹುದು ಇಲ್ಲಿ ನೋಡಿ ನಾನು ಈ ಕವರ್ ಅನ್ನು ತಗೊಂಡಿದ್ದೀನಿ ಇದು ಆಲ್ರೆಡಿ ನಾನು ಒಂದು ಸತಿ ಮಾಡಿದ ಕವರು ಚೆನ್ನಾಗಿ ತೊಳೆದು ಇಟ್ಟಿದ್ದೆ ಹಾಗೆ ಇದು ಕಂಫರ್ಟ್ ಆಗಿತ್ತು ನನಗೆ ನ್ಯೂ ಆಗಿ ಅಂದರೆ ಹೊಸದಾಗಿ ತಗೋತಾ ಇದ್ದೀರಾ ಅಂತಂದರೆ ಬ್ಯಾಟರನ್ನು ಹಾಕಿ ಅದಾದಮೇಲೆ ಕಟ್ ಮಾಡಿ ನಿಮಗೆ ಕಂಫರ್ಟ್ ಆಗುತ್ತೆ ಇನ್ನು ನೋಡ್ತಾ ಇರ್ಬೋದು ಈ ಥರ ಇದನ್ನು ಕ್ಯಾರಿ ಮಾಡಬೇಕು ಇದು ರಬ್ಬರ್ ಹಾಕಬೇಕು ಇಲ್ಲ ಅಂದರೆ ನೀವು ಕೈಲಿ ಹಿಡ್ಕೋತೀನಿ ಅಂದರೆ ಕೈಲಿ ಹಿಡ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಕಾದಿದೆ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು ಗ್ಯಾಸ್ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಟೈಮು ಹಾಕಬೇಕಾದ್ರೆ ಸ್ವಲ್ಪ ಕೆಡುತ್ತೆ ಅದಾದಮೇಲೆ ಕರೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ಸೇಪ್ ಮ್ಯಾಟರ್ ಆಗಲ್ಲ ಬಟ್ ಕರೆಕ್ಟಾಗಿ ಬರಬೇಕು ಅಷ್ಟೇ ಇಲ್ಲಿ ನೋಡ್ತಾ ಇರೋ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊಳಿ ಎಷ್ಟು ಜ್ಯೂಸಿಯಾಗಿದೆ
ನೋಡ್ತಾ ಇರ್ಬೋದು. ಎಸ್, ಸೂಪರಾಗಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಮತ್ತು ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಾವು ಫಸ್ಟ್ ಟೈಮು ರೆಸಿಪಿ ವಿಡಿಯೋವನ್ನು ಹಾಕಿದ್ದು ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ, ಲೈಕ್ ಮಾಡಿ. ಮತ್ತು ಹೊಸಬ್ರೇನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.